ಯಾರು ಹೋಗಬೇಡಿ ಅಂತೂ ಹೇಳ್ತಾರೆ, ಊಟನೂ ಕೊಡ್ತಾ ಇಲ್ಲ. ಇದು ಯಾವ ನ್ಯಾಯ ನನಗಂತೂ ಅರ್ಥ ಆಗಲ್ಲ. ಶಿವಮೊಗ್ಗಕ್ಕೆ ಧನಂಜಯ ಜಾಜು ಅಧ್ಯಕ್ಷ ಒಂದು ವಿಷಯದ ಕಾರ್ಯಕರ್ತರು ಬಂದರು. ಬಹಳ ಪ್ರೀತಿ ಧನಂಜಯ ಕುಮಾರ್ ಧನಂಜಯ ಜಾಧವ್ ಬಂದರೆ. ಏನು ಕಾರ್ಯಕ್ರಮ ಅಂದೆ, ಒಂದಿಷ್ಟು ಜನ ಎಲ್ಲ ಸೇರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಹಿಂದೂ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ಕೊಂಡು ಕರ್ಕೊಂಬಂದು ಇಲ್ಲಿ ನೋಡಿದ್ರೆ ದೊಡ್ಡ ಜಾತ್ರೆನೇ ಸೇರೋಗಿದೆ, ಹಿಂದೂ ಜಾತ್ರೆ. ವೇದಿಕೆ ನೋಡಿದೆ ನಾನು, ಬಹಳ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ, ಮರಾಠಿ ಬಿಲ್ಕುಲ್ ಬರಲ್ಲ. ಅಯೋಧ್ಯಾತೋ ಬಸ್ ಜಾಂಕಿ ಹೈ, ಕಾಶಿ ಮಥುರಾ ಬಾಕಿ ಹೈ. ಕಾಶಿ ಮಥುರಾ ಬಾಕಿ ಹೈ ಅಂತ ಹೇಳಿದ್ರೆ ಅದು ಆಗೋಗಿದೆ, ಅದರದ್ದೇ ನನ್ನ ಮನ ಇಲ್ಲ. ನಾನು ಒಂದು ಮಾತು ಮಾತ್ರ ಹೇಳಕ್ ಇಷ್ಟಪಡ್ತೇನೆ, 500 ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರದ ಜಾಗದಲ್ಲಿ ಆ ದೇವಸ್ಥಾನವನ್ನ ಕಿತ್ತು ಬಿಸಾಕಿ ಅಲ್ಲಿ ಯಾವನೋ ಹೊರಗಡೆ ದೇಶದಿಂದ ಬಾಬರ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಹೇಳ್ತಾರಲ್ಲ, ಇವತ್ತು ಯಾವನಿಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿರುವಂಥ ಮುಸಲ್ಮಾನರಿಗೆ ಹಿಂದೂಸ್ತಾನ ಇರುವಂಥ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನ ಗುಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಆ ಕಾಲದಲ್ಲಿ ಈ ರೀತಿ ಹಿಂದೂ ಸಂಘಟನೆ ದೊಡ್ಡದಿರಲಿಲ್ಲ. ಏನೋ ರಾಮಂದೊಂದು ದೇವಸ್ಥಾನ ಇದೆ, ಅದನ್ನು ಒಡೆದಾಕ್ಬಿಟ್ರೆ ಏನಾಗತ್ತೆ ಅಂತ ಹಿಂದೂಗಳೇ ಅಂದ್ಕೊಂಡಿದ್ರು. ಆದ್ರೆ ಮುಸಲ್ಮಾನ್ ದೊರೆಗಳು ಗೊತ್ತಿತ್ತು ಈ ರೀತಿ ಮಂದಿರಗಳಲ್ಲಿ ಹಿಂದೂಗಳ ಜೀವ ಇದೆ, ಈ ಮಂದಿರ ಒಡೆದಾಕಿದ್ರೆ ಇಡೀ ಭಾರತ ನಮ್ಮದಾಗತ್ತೆ ಅಂತ ಅಂದ್ಕೊಂಡು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದಾಕಿದ್ರು, ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಒಡೆದಾಕರು. ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿ, ಹೊಟ್ಟೆ ಕಿಚ್ಚತ್ತೆ. ಅರ್ಧ ವಿಶ್ವನಾಥನ ದೇವಸ್ಥಾನ, ಅರ್ಧ ಮಸೀದಿ ಎಲ್ಲಿಂದ ಬಂತು, ಹೇಗೆ ಬಂತು? ಮಥುರಾ ಅರ್ಧ ಕೃಷ್ಣನ ದೇವಸ್ಥಾನ, ಅರ್ಧ ಮಸೀದಿ. ನಾನು ಅದಕ್ಕೋಸ್ಕರ ಹೇಳಿದೆ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೇವೆ. ಅವಾಗ ಕೂಗ್ತಿದ್ವಿ ನಾವು, ಲಾಠಿ ಗೋಲಿ ಕಾಯಂಗೆ, ಲಾಠಿ ಗೋಲಿ ಕಾಯಂಗೆ ಮಂದಿರ ಹೋಗಿ ಬನ್ಗಯ. ಒಂದು ದೇವಸ್ಥಾನ ಆಗಿದೆ, ಇನ್ನೆರಡು ದೇವಸ್ಥಾನಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ, ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ಪಕ್ಕದಲ್ಲಿರುವಂತಹ ಮಸೀದಿಗಳು ಧ್ವಂಸ ಆಗತ್ತೆ, ಆ ದೇವಸ್ಥಾನ ಪೂರ್ಣ ಆಗತ್ತೆ. ನಾನು ಈ ದೇಶದ ಮುಸಲ್ಮಾನರಿಗೆ ಹೇಳಕ್ ಇಷ್ಟಪಡ್ತೇನೆ, ಈ ದೇಶದಲ್ಲಿ ಅನ್ನ ತಿಂತಿದ್ದೀರಿ, ಇಲ್ಲಿ ಗಾಳಿ ಕುಡಿತಿದ್ದೀರಿ, ಯಾವುದಾದ್ರೂ ಹಿಂದೂ ದೇವಸ್ಥಾನವನ್ನ ಒಡೆದಾಕಿ ಅಲ್ಲಿ ನೀವು ಮಸೀದಿ ಕಟ್ಟಿದ್ರೆ ನಮಗೆ ಗೊತ್ತಿಲ್ಲ ಇದೆಲ್ಲೆಲ್ಲಿ ಇಡೀ ದೇಶದಲ್ಲಿ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಿರೋ, ಮಾನ ಮರ್ಯಾದೆ ನಿಮಗಿದ್ರೆ ಆ ದೇವಸ್ಥಾನಗಳನ್ನು ಇರೋ ಜಾಗದಲ್ಲಿ ಮಸೀದಿ ನೀವಾಗಿ ನೀವು ಕಿತ್ತು ಬಿಸಾಕಿ, ನೀವು ಕಿತ್ತು ಹಾಕ್ಲಿಲ್ಲ ಅಂದ್ರೆ ರಾಮನ ಭಕ್ತರು ನಿಮ್ಮೆಲ್ಲ ಮಸೀದಿಗಳನ್ನ ಕಿತ್ತು ಬಿಸಾಕ್ತೀವಿ, ಆ ದೇವಸ್ಥಾನ ಕಟ್ಟೇ ಕಟ್ತೀವಿ. ಜಯ ಜಯ ಶ್ರೀರಾಮ್. ಇವರೇನು ಪಡ್ಕೋತಿದಾರಲ್ಲ ಸಿದ್ದರಾಮಯ್ಯನವರು, ಆ ಜಾತ್ಯಾತೀತವಾದಿಗಳು ಅಂತ.
ನಿಮ್ಗಿಂತ ಜಾತಿ ಅತೀತವಾದಿಗಳು ನಾವು. ಇಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದ್ರಾಗ ಇರಬೇಕು ಅಂತ ಆಸೆ ನಮಗೆ. ಹಿಂದೂ ದೇವಸ್ಥಾನವನ್ನು ಹೊಡೆದು ಮಸೀದಿ ದೇವಸ್ಥಾನ ಮಸೀದಿ ಕಟ್ಟಿದ್ರೆ ಅಲ್ಲಿ ಮರ್ಯಾದೆಯಿಂದ ವಾಪಸ್ ತಕ್ಕೊಳ್ಳಿ, ಅಲ್ಲಿ ನಿಮ್ಮ ದೇವಸ್ಥಾನ ಕಟ್ಕೋತೀವಿ. ಈ ಸ್ವತಂತ್ರ ಬಂದ್ಮೇಲೆ ನೀವೇ ಮಸೀದಿ ಕಟ್ಕೊಂಡಿದ್ದೀರಲ್ಲ, ಎಲ್ಲೆಲ್ಲೋ ಎಲ್ಲೆಲ್ಲೋ, ಅದ್ರ ಸುದ್ದಿಗೆ ನಾವು ಬರಲ್ಲ. ನೀವು ನಮಾಜ್ ಮಾಡ್ಕೊಳ್ಳಿ. ನಮ್ಮ ದೇವಸ್ಥಾನ ಮುಟ್ಟಿದಿರಲ್ಲ, ಕದ್ದು ಮುಚ್ಚಿ ಆಗಿದೆಲ್ಲ, ಇದು ಆರಂಭ. ಅಯೋಧ್ಯೆನ ರಾಮ ಮಂದಿರ, ಇವತ್ತು ರಾಮ ಮಂದಿರ ಇದ್ದಂತ ಜಾಗದಲ್ಲಿ ಆ ಬಾಬರ್ ಕಟ್ಟಡ 500 ವರ್ಷಗಳಿಂದ ಈ ದೇಶದ ಹಿಂದೂಗಳು ಹೇಳ್ತಾ ಇತ್ತು, ನೀವು ಗುಲಾಮರು, ನೀವು ಗುಲಾಮರು ಇದ್ದೀರಿ. ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಅಲ್ಲಿ ಬಾಬರ್ ಅಂತ ಹೇಳ್ತಾರಂತ ಕಟ್ಟಡದ ಒಂದು ಮಸೀದಿ ಅನ್ನೋದು ಇತ್ತು. ಇವೆರಡಿದೆ, ಕೋರ್ಟ್ ಆರ್ಡರ್ ಮಾಡಿದೆ ಮಥುರಾ ಕೃಷ್ಣ, ಇವತ್ತಿಲ್ಲ ನಾವು ಕಟ್ಕೋತೀವಿ, ಇದರಲ್ಲಿ ಯಾವ ಅನುಮಾನನೂ ಬೇಡ. ಆದ್ರೆ ಯಾವ ಮುಗುಲೇನಿದ್ಯೋ ಅದನ್ನ ನೀವು ನೀವೇ ತಕ್ಕೊಟ್ರೆ ಶಾಂತಿಯಿಂದ ಇರ್ತೀರಿ. ಇಲ್ಲ, ಕೊಲೆಗಳಾಗತ್ತೋ ಏನನ್ನಾಗತ್ತೋ ಗೊತ್ತಿಲ್ಲ. ಈ ದೇಶದ ಹಿಂದೂಗಳು ಬದುಕಿರೋದು ಅನ್ನ ತಿನ್ನೋದಕ್ಕೆ ಮಾತ್ರ ಅಲ್ಲ, ಈ ದೇಶದ ಮಣ್ಣನ್ನ ಮಾತೃಭೂಮಿ ಅಂತ ಕರಿತೀವಿ ನಾವು. ಕೂತಿರಂತ ಹೆಣ್ಮಕ್ಕಳಿಗೆ ಪ್ರಪಂಚದ ಬೇರೆ ಬೇರೆ ದೆಹಲಿಗೆ ಹೋಗಿ ಮಹಾತ್ಮ ಗಾಂಧಿ ಸಮಾಧಿ ಇದೆ, ಆ ಸಮಾಧಿ ಮೇಲೆ ಹೇ ಅಲ್ಲ ಅಂತ ಬರೆದಿಲ್ಲ, ಹೇ ಯೇಸು ಅಂತ ಬರೆದಿಲ್ಲ, ಹೇ ರಾಮ್ ಅಂತ ಬರ್ತಿದ್ದಾರೆ. ಹಂಗಾದ್ರೆ ನೀವು ಮಹಾತ್ಮ ಗಾಂಧೀಜಿನೂ ಕೂಡ ಜಾತಿವಾದಿ ಅಂತ ಕರೀತೀರಾ? ಕಾಂಗ್ರೆಸ್ ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡಿ, ಅವರಿಗೂ ಧರ್ಮದ ಬಗ್ಗೆ ಗೌರವ ಇದೆ. ನಮ್ಮ ಶಾಸಕರುಗಳೆಲ್ಲ ಇಲ್ಲಿ ಕೂತಿದ್ದಾರೆ, ವರ್ಷಕ್ಕೊಂದ್ಸೆ ಒಮ್ಮೆ ಶಾಸಕರನ್ನ ಟೂರ್ ಕಳಿಸ್ತಾರೆ, ಸ್ಟಡಿ ಟೂರ್ ಅಂತ, ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು. ನಮ್ದೊಂದು ಟೂರ್ ಹೋಗಿತ್ತು, ಟೂರ್ ಹೋಗಿದ್ದಂತ ಸಂದರ್ಭ ಎಲ್ಲಿಗೆ ಹೋದ್ವಿ, ಹೋಗ್ತಾ ಹೆಂಡತಿಯರನ್ನು ಕರ್ಕೊಂಡು ಹೋಗ್ಬೇಕು, ಅಯೋಧ್ಯೆಗೆ ಹೋದ್ವಿ. ಖುಷಿ ಆಯ್ತು ಅವರೆಲ್ಲರೂ ಕೂಡ, ಏನೋ ಒಂದು ರೂಪಕ್ಕೆ ಬರ್ತಾ ಇದೆ ಅಂತ. ಅದಾದ ನಂತರ ಕಾಶಿ ವಿಶ್ವನಾಥನ ಹತ್ರ ಬಂದ್ವಿ. ಕಾಶಿ ವಿಶ್ವನಾಥನ ಹತ್ರ ಬಂದಾಗ ಅರ್ಧ ಗೋಡೆ ಮಸೀದಿ ಇದೆ, ಅರ್ಧ ಗೋಡೆ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ. ಒಬ್ಬ ಕಾಂಗ್ರೆಸ್ MLA ನನ್ನ ಹತ್ರ ಬಂದರು, ಈಶ್ವರಪ್ಪ ನೋಡಿ ಅರ್ಧ ಮಸೀದಿ ಇದೆ, ಹಳೇ ಗೋಡೆ ಅಲ್ಲ ಅದು, ಹೊಸ ಗೋಡೆ, ಇದರ ಅರ್ಥವೇ ರಾಮನ ಈಶ್ವರ ವಿಶ್ವನಾಥನ ಮಂದಿರವನ್ನು ಒಡೆದು ಅಲ್ಲಿ ಮಸೀದಿ ಮಾಡಿದ್ದಕ್ಕೆ ಸಾಕ್ಷಿ ಹೊಸ ಗೋಡೆ. ನೀವೊಂದು ಫೋಟೋ ತಗೊಳ್ಳಿ, ಫೋಟೋ ತಗೊಂಡು ವಿಧಾನಸಭೆಯಲ್ಲಿ ತೋರಿಸಿ, ನೋಡಿ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಮುಸಲ್ಮಾನರು ಒಡೆದಾಕಿದ್ದಾರೆ, ಅದಕ್ಕೆ ಸಾಕ್ಷಿ ಹೊಸ ಗೋಡೆ ಇದೆ, ತೋರಿಸಿ ನೀವು. ನನಗೆ ಹೇಳಿದ್ರು ಪಾಪ ಅವರು, ನಾನವ್ರಿಗೆ ಕೇಳಿದೆ ನಾನೇಕಪ್ಪ ನೀನೇ ಫೋಟೋ ಬಿಡಿ, ನಿನ್ನ ಹೆಸರೇ ಬರುತ್ತೆ ಪೇಪರ್ಗಳಲ್ಲಿ ಟಿ ವಿನಲ್ಲಿ, ಹೇ ನನ್ನ ಕ್ಷೇತ್ರದಲ್ಲಿ ಮುಸಲ್ಮಾನರು ಓಟ್ ಭಾಳ ಇದೆ ನಾನು ತೋರಿಸಲ್ಲ. ಕಾಂಗ್ರೆಸ್ಗೆ ಆಸೆ ಇದೆ, ಕಾಂಗ್ರೆಸ್ ವ್ಯಕ್ತಿಗಳಿಗೆ ಇಲ್ಲಿ ರಾಮ ಮಂದಿರ ಆಗಬೇಕು, ಕೃಷ್ಣನ ಮಂದಿರ ಆಗಬೇಕು, ಕಾಶಿ ವಿಶ್ವನಾಥ ದೇವಸ್ಥಾನ ಮಂದಿರ ಆಗಬೇಕು, ಹಿಂದೂ ಧರ್ಮ ಜಾಗೃತಿ ಆಗಬೇಕು, ಪ್ರಪಂಚದ ಮುಂದೆ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಂತ ಭಾರತದ ವಿಚಾರ ಹರಡಬೇಕು ಅಂತ ಕಾಂಗ್ರೆಸ್ಸಿನ ಮಿತ್ರರಿಗೂ ಆಸೆ ಇದೆ. ಆದರೆ ಆ ಮುಸಲ್ಮಾನರು ಓಟಿದೆಯಲ್ಲ, ಆ ಎಂಜಲು ಓಟು, ಆ ಎಂಜಲು ಓಟಿಗೆ ಕಾಂಗ್ರೆಸ್ನವರು ಸಾಯ್ತಾ ಇದ್ದಾರೆ, ಇದು ನಿಮಗೆ ಗೊತ್ತಿರಲಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮಗೆ ಮುಂಚೆ ಹೇಳ್ತಿದ್ರು, ನೀವು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ರಿ. ನಾವು ಹಂಗೆ ಹೇಳ್ಕೊಂಡಿದ್ವಿ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ, ಎಲ್ಲೋ ಗುಜರಾತಲ್ಲಿ 2 ಮುನ್ಸಿಪಲ್ ಸೀಟ್ ಗೆದ್ರೆ ಅದೇ ಆನಂದ, ಶಿವಮೊಗ್ಗದಲ್ಲಿ ಪಟಾಕಿ ಹೊಡಿತಿದ್ವಿ ನಾವು. ಇವತ್ತು ವಿಶ್ವ ಮೆಚ್ಚಂತ ವಿಶ್ವ ನಾಯಕ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಇದಕ್ಕೆ ಕಾರಣ ರಾಷ್ಟ್ರಭಕ್ತರ ಬೆಂಬಲ. 17 ರಾಜ್ಯಗಳಲ್ಲಿ BJP ಅಧಿಕಾರ,
ಈಗ ನಡಗೋಗಿದ್ದಾರೆ ಕಾಂಗ್ರೆಸ್ಸಿಗರು. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಇಲ್ಲಿ ಸೇರಿರೋರು ನನಗಿಂತ ಚೆನ್ನಾಗಿ ಭಾಷಣ ಮಾಡೋರು ಇಲ್ಲಿ ಕೂತಿದ್ದಾರೆ. ಭಾಷಣದಿಂದ ಹಿಂದೂ ರಾಷ್ಟ್ರ ಆಗಲ್ಲ. ನೆನ್ನೆಯಿಂದ ಮೊನ್ನೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹೇಳಿದ್ದಾರೆ ಇಲ್ಲಿ ಹಿಂದೂ ರಾಷ್ಟ್ರ ಆಗಲ್ಲ. ಯಾಕಾಗಲ್ಲ? ಸಾಬ್ರು ಒಟ್ಟು ನಮಗೆ ಸಿಗಲ್ಲ. ಹಿಂಗೆ ಹೇಳ್ಬಿಟ್ರೆ ಸಿದ್ದರಾಮಯ್ಯನವರು 11,000 ಕೋಟಿ ಮುಸಲ್ಮಾನರಿಗೆ, 2,000 ಕೋಟಿ ಹಿಂದುಗಳಿಗೆ ಬೇಡವಾ? ಆ ಹಿಂದುಳಿದವ್ರಿಗೆ ದಲಿತರಿಗೆ 1,000 ಕೋಟಿನೂ ಇಲ್ಲ. ನಾನು ಸಮಾಜವಾದಿ, ಎಲ್ಲಾ ಜಾತಿನೂ ಒಟ್ಟಿಗೆ ತಗೊಂಡು ಹೋಗ್ತೀನಿ. ಸಿದ್ದರಾಮಯ್ಯನವ್ರಿಗೆ ಇನ್ನೆಂತ ಮಗ ಹುಟ್ಟಿದಾನೆ? ಹಿಂದೂ ರಾಷ್ಟ್ರ ಆಗ್ಬಾರ್ದು ಅನ್ನೋಂತ ಮಗನೇ ಹುಟ್ಟಿದಾನೆ. ಅದಕ್ಕೋಸ್ಕರ ಇಲ್ಲೆಲ್ಲ ಸೇರಿದೀವಿ ನಾವು. ಸೇರಿರೋದು ಭಾಷಣ ಕೇಳ್ಕೊಂಡು ಹೋಗಲ್ಲ. ಮುಂದಿನ ಬಾರಿ ನಾನು ನಮ್ಮ ಧನಂಜಯ ಜಾಧವ್ಗೆ ಪ್ರಾರ್ಥನೆ ಮಾಡ್ತೇನೆ, ಮತ್ತೊಮ್ಮೆ ನಮ್ಮೆಲ್ರಿಗೂ ಕರೆಸಿ, ನಾವು ಮತ್ತೊಮ್ಮೆ ಬರ್ತೇವೆ. ಜೈ ಶ್ರೀರಾಮ್. ಒಳ್ಳೆ ಭಾಷಣ ಮಾಡೋರು ಮಾತು ಕರೀರಿ, ನಾವು ಕೆಳಗಡೆ ಕೂತ್ಕೊಳ್ತೇವೆ. ಭಾಷಣಕ್ಕೆ ನಮ್ಮನ್ನು ಕರಿಬೇಡಿ. ಹಿಂದೂ ರಾಷ್ಟ್ರದ ಬಗ್ಗೆ ಉತ್ಕೃಷ್ಟ ಭಾಷಣ ಕರೆದ್ರು. ಇಡೀ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವರೆಲ್ಲರೂ ಬಂದು ಅವ್ರ ಮಾತನ್ನು ಕೇಳಿ ಸ್ಫೂರ್ತಿ ತಗೊಂಡೋಗಿ ಹಿಂದೂ ರಾಷ್ಟ್ರವನ್ನ ನಾವೆಲ್ಲ ಸೇರಿ ಕಟ್ಟೋಣ ಅಂತ ಹೇಳ್ತಾ, ಈ ಹಿಂದೂ ರಾಷ್ಟ್ರ ಕಟ್ಟಬೇಕು ಅನ್ನಂತ ಅಪೇಕ್ಷೆ ಇರುವಂತ ವ್ಯಕ್ತಿಗಳು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ MLAಗಳಾಗಬೇಕು. ಜಾಸ್ತಿ MLAಗಳು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತ ಯುವಕರಾದಾಗ ಮುಸಲ್ಮಾನರ ಬಗ್ಗೆ ತುಷ್ಟೀಕರಣ ಮಾಡೋರು ಬಗ್ಗುತ್ತಾರೆ. ಈ ದೇಶದಲ್ಲಿ ಹಿಂದೂಗಳ ಬಗ್ಗೆ ಜಾಗೃತಿ ಉಂಟಾಗಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋದಾಗ ಅವ್ರಿಗೆ ಮೂಸ್ ನೋಡ್ತಿರ್ಲಿಲ್ಲ. ಒಂದೇ ಮಾತಿಗೆ ಇಡೀ ಪ್ರಪಂಚ ಸಂತೋಷ ಪಡ್ತು. ನಿಮಗೆ ಗೊತ್ತಿದೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರಿಂದ ಬಾಚಿಕೊಂಡಂತ ದೇಶ ಭಾರತ, ಅದು ಹಿಂದೂ ರಾಷ್ಟ್ರ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಂತ ರಾಜ್ಯ ದೇಶ ಭಾರತ. ಎಲ್ಲರೂ ಸಂತೋಷವಾಗಿರ್ಬೇಕು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಯಾರಿಗಾರು ಪೂಜೆ ಮಾಡು, ಅದು ಒಂದೇ ದೇವರಿಗೆ ತಲುಪತ್ತೆ. ಅದು ಯೇಸುಗಾರು ಮಾಡು, ಅಲ್ಲಿಂಗಾರು ಮಾಡು, ಆದ್ರೆ ಈ ಮಣ್ಣನ್ನ ಭಾರತ ಮಾತೆ ಅಂತ ಸ್ವೀಕಾರ ಮಾಡಬೇಕು. ಇದು ಹಿಂದೂ ಧರ್ಮದ ಸಾರ. ಈ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋದಂತ ಹೇಳ್ತಾ, ಒಳ್ಳೆ ಕಾರ್ಯಕ್ರಮವನ್ನು ಮಾಡದಂತ ಎಲ್ಲ ಯುವಕರು ಕೂಡ ಈ ಸಂದರ್ಭದಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕೀ ಜೈ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಗಂಟ್ಲಿಂದ ಮೇಲೆ ಜೈಕಾರ ಬರಲ್ಲ. ಯಾಕೆ ಪಟ್ಟಸಿಟ್ಟಿದೀರ? ಬೇರೆ ರಾಷ್ಟ್ರಗಳಲ್ಲಿ ಹೆಣ್ಣು ಭೋಗದ ವಸ್ತು ಅಂತ ಕರೀತಾರೆ, ಆದ್ರೆ ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯುವಂತ ದೇಶ ಭಾರತ. 500 ವರ್ಷಗಳಿಂದ ಈ ದೇಶದ ಹಿಂದೂಗಳು ಹೇಳ್ತಾ ಇತ್ತು, ನೀವು ಗುಲಾಮರು, ನೀವು ಗುಲಾಮರು ಇದ್ದೀರಿ. ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಅಲ್ಲಿ ಬಾಬರ್ ಅಂತ ಹೇಳ್ತಾರಂತ ಕಟ್ಟಡದ ಒಂದು ಮಸೀದಿ ಅನ್ನೋದು ಇತ್ತು. ಇವೆರಡಿದೆ, ಕೋರ್ಟ್ ಆರ್ಡರ್ ಮಾಡಿದೆ ಮಥುರಾ ಕೃಷ್ಣ, ಇವತ್ತಿಲ್ಲ ನಾವು ಕಟ್ಕೋತೀವಿ, ಇದರಲ್ಲಿ ಯಾವ ಅನುಮಾನನೂ ಬೇಡ. ಆದ್ರೆ ಯಾವ ಮುಗಲೇಲಿದ್ಯೋ ಅದನ್ನ ನೀವು ನೀವೇ ತಕ್ಕೊಂಡ್ರೆ ಶಾಂತಿಯಿಂದ ಇರ್ತೀರಿ. ಇಲ್ಲ ಕೊಲೆಗಳಾಗುತ್ತೋ ಏನನ್ನಾಗುತ್ತೋ ಗೊತ್ತಿಲ್ಲ. ಈ ದೇಶದ ಹಿಂದೂಗಳು ಬದುಕಿರೋದು ಅನ್ನ ತಿನ್ನೋದಕ್ಕೆ ಮಾತ್ರ ಅಲ್ಲ, ಈ ದೇಶದ ಮಣ್ಣನ್ನ ಮಾತೃಭೂಮಿ ಅಂತ ಕರಿತೀವಿ ನಾವು. ಕೂತಿರಂತ ಹೆಣ್ಮಕ್ಕಳಿಗೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೆಣ್ಣು ಭೋಗದ ವಸ್ತು ಅಂತ ಕರೀತಾರೆ, ಆದ್ರೆ ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯುವಂತ ದೇಶ ಭಾರತ. ನಮ್ಗೆ ಇನ್ನೂ ನೆನಪಿದೆ, ಹಿಂದೂಸ್ತಾನ ಪಾಕಿಸ್ತಾನವನ್ನ ಮಾಡಿದ್ರಲ್ಲ ಅಧಿಕಾರದ ಆಸೆಗೆ ಕಾಂಗ್ರೆಸ್ನವರು ನೆಹರು ಅವರು
ನಮ್ಮ ಎಷ್ಟು ಜನ ಅಕ್ಕ ತಂಗಿಯವ್ರದ್ದು ಅಪಮಾನ ಆಯ್ತೋ ಗೊತ್ತಿಲ್ಲ, ಎಷ್ಟು ಜನ ಹೆಣ್ಮಕ್ಳದು ಅತ್ಯಾಚಾರ ಆಯ್ತೋ ಗೊತ್ತಿಲ್ಲ. ಆದ್ರೆ ಒಬ್ಬ ಹೆಣ್ಮಗಳನ್ನು ಈಗ ಮುಟ್ಟಕ್ ನಾವು ಬಿಡಲ್ಲ. ನಿಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಂತ ಭಾವಿಸಿ ನರೇಂದ್ರ ಮೋದಿಯವರು ತ್ರಿಬಲ್ ತಲಾಖ್ ತಂದಿದ್ದಾರೆ. ಒಂದು ಹೆಣ್ಣು ಒಂದು ಗಂಡು, ಈ ಕಾನೂನು ಇದೆ. ಹಮ್ದೋ ಹಮಾರೇದೋ, ಯಾರಿಗೆ? ಹಿಂದೂಗಳಿಗೆ. ಮುಸಲ್ಮಾನರಿಗೆ ಹಮ್ ಪಾಂಚ್ ಹಮಾರ ಪಚ್ಚೀಸ್. ನಡೆಯಲ್ಲ ಈ ದೇಶದಲ್ಲಿ. ಈಗಾಗ್ಲೇನೆ ತ್ರಿಬಲ್ ತಲಾಖ್ ಬಂದಿದೆ. ಆದಷ್ಟು ಬೇಗ ಇಡೀ ದೇಶದಲ್ಲಿರಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಕಾನೂನು ತರಂತ ವ್ಯವಸ್ಥೆ ಈ ದೇಶದ ಗಂಡುಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೇ ಮಾಡ್ತಾರೆ. ಯಾವ ಬೇಡ, ಕಣ್ಣು ನೋಡಕ್ಕಾಗಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಮತಾಂತರ ನಿಷೇಧ ಮಾಡಿದ್ವಿ, ಗೋಹತ್ಯೆ ನಿಷೇಧ ಮಾಡಿದ್ವಿ. ಕಾಂಗ್ರೆಸ್ನವರು ನಾವ್ ಅಧಿಕಾರಕ್ಕೆ ಬಂದ್ರೆ ಮತಾಂತರ ನಿಷೇಧ ಮಾಡಿದ್ದು ವಾಪಸ್ ತಗೋತೀವಿ, ಗೋಹತ್ಯೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಹೇಳಿರ್ತೀನಿ, ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾರಿ ಮೋಸ ಹೋಗಿ ನಿಮಗೆ ಅಧಿಕಾರ ಕೊಟ್ಟಿದ್ದೇವೆ. ಗೋವು ನಮ್ಮ ತಾಯಿ, ಗೋಹತ್ಯೆಯನ್ನು ನಿಷೇಧ ಮಾಡಿದೀವಿ ನಾವು. ಆ ಒಂದು ಕಾನೂನು ವಾಪಸ್ ತಗೊಂಡ್ರೆ, ನಿಮಗೆ ತಾಕತ್ ಇದ್ರೆ ವಾಪಸ್ ತಗೊಳ್ಳಿ. ಇಡೀ ರಾಜ್ಯದ ಹಿಂದೂಗಳು ಜಾಗೃತಿ ಆಗಿ ನಮ್ಮ ತಾಯಿಯನ್ನ ಉಳಿಸ್ಕೋತೇವೆ, ಆ ಕಾನೂನು ಆಗ ಬಿಡಲ್ಲ. ಇದು ನಮ್ಮ ಪ್ರತಿಜ್ಞೆ. ಮತಾಂತರ ಕಡು ಬಡವರಿಗೆ ಹತ್ರ ಹೋಗ್ತಾರೆ, ತಿನ್ನಕ್ ಅನ್ನ ಇಲ್ಲ ಅಂದ್ರೆ ಹತ್ರ ಬದುವರ್ಗ ಹೋಗ್ತಾರೆ, ಕೈಕಾಲು ಆರೋಗ್ಯ ಸರಿ ಇಲ್ಲ ಅಂತ ಹೋಗ್ತಾರೆ. ನೀನು ಮತಾಂತರ ಸರಿ ಆಗ್ಬಿಟ್ರೆ ನಿನಗೆ ಅಲ್ಲ ಕಾಲ್ ಕೊಡ್ತಾನೆ, ಕಾಲ್ ಕೊಡಲ್ಲ ಇವ್ರು ಕೈ ಕೊಡ್ತಾರೆ. ಈ ರೀತಿ ಮತಾಂತರದ ಬಗ್ಗೆ, ಗೋಹತ್ಯದ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಹಿಂದೂಗಳು ಜಾಗೃತಿ ಆಗಿದ್ದಾರೆ. ನಾವು ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟದ ನಂತರ ಏನ್ ಹೇಳ್ತಾ ಇದ್ದಾರೆ, ಕಟ್ಟೋ ಮುಂಚೆ ಏನ್ ಹೇಳಿದ್ರು, ಪ್ರತಿ ಚುನಾವಣೆ ಬಂದ್ರೆ ಬಿಜೆಪಿಯವರಿಗೆ ರಾಮ ಮಂದಿರ ನೆನಪಾಗತ್ತೆ, ರಾಮ ಮಂದಿರ ಇವ್ರು ಕಟ್ಟಲ್ಲ. ಈಗ ಕಟ್ಟಾಯ್ತು 22ನೇ ತಾರೀಕು. ಇಡೀ ವಿಶ್ವದಲ್ಲಿ ಮನೆ ಮನೆಯಲ್ಲಿ 5 ದೀಪಗಳ ಹಚ್ಚಿ ದೀಪಾವಳಿ ಆಚರಣೆ ಮಾಡ್ತೇವೆ. ರಾಮನ ಪ್ರತಿಷ್ಠಾಪನೆ, ನಮ್ಮೆಲ್ಲರೂ ಕೂಡ ದೀಪಾವಳಿ. ಈ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ರಾಮ ಮಂದಿರ ಕಟ್ಟಾಯ್ತು, ರಾಮರಾಜ್ಯ ಯಾವ ಮಾಡ್ತೀರಿ? 75 ವರ್ಷ ಅಧಿಕಾರ ನಡೆದ್ರಲ್ಲ, ರಾಮ ಮಂದಿರದ ಬಗ್ಗೆ ಚಿಂತನೆ ಇರಲಿಲ್ಲ ಅವರಿಗೆ. ರಾಮ ಮಂದಿರ ಆಯ್ತು, ಇವತ್ತಿಲ್ಲ ನಾಳೆ ರಾಮ ಮಂದಿರದ ಉದ್ಘಾಟನೆ, ಕರ್ನಾಟಕ ರಾಜ್ಯದಲ್ಲಿ ರಾಮರಾಜ್ಯದ ಸ್ಥಾಪನೆ ಮಾಡೇ ಮಾಡ್ತೀವಿ. ಇದ್ರ ಅನುಮಾನ ಇಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇಶವನ್ನು ಹೊಡೆದು ಛಿದ್ರ ಛಿದ್ರ ಮಾಡಿದ್ರು, ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದ್ರು. ಪಾಕಿಸ್ತಾನದ ಜನ ಇವತ್ತು ತಿನ್ನೋದಕ್ಕಿಂತನೆ ಅವ್ರು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅಂತ ವ್ಯಕ್ತಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಬರಬೇಕು. ಯಾರು ಹೇಳ್ತಾರೆ? ಪಾಕಿಸ್ತಾನದಲ್ಲಿರೋ, ಹಿಂದೂಸ್ತಾನದಲ್ಲಿರುವಂತ ಮುಸಲ್ಮಾನರು 24 ಗಂಟೆ ಜನ ತಿನ್ನಂಗೆ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಲ್ಲ, ಅವರಿಗೆ ಧೈರ್ಯ ಇದ್ರೆ ಮಧ್ಯ ಬಂದು ಮಾತಾಡಲ್ಲ, ಗುಂಪಲ್ಲಿ ಅವರವರೇ ಗುಂಪಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ. ಧೈರ್ಯ ಇದ್ರೆ ಹೊರಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ಮ ರಾಮ ಭಕ್ತರು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಂತ ರಾಷ್ಟ್ರ ದ್ರೋಹಿಗಳಿಗೆ ಅಲ್ಲೇ ಸದೆ ಬಡಿತಾರೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಧನಂಜಯ್ ಜಾಧವ್ ಮಾತಾಡತಕ್ಕಂಥ ಸಂದರ್ಭದಲ್ಲಿ, ನನಗೆ ಕರೆದಂತ ಸಂದರ್ಭದಲ್ಲಿ, ಇಷ್ಟು ದೊಡ್ಡ ರಾಷ್ಟ್ರ ಭಕ್ತರು ನೀವು ಸೇರ್ತೀರಿ ಅಂತ ಗೊತ್ತಿರಲಿಲ್ಲ ನನಗೆ. ಆದ್ರೆ ಇಲ್ಲಿ ಸೇರಿರೋದು ಊಟ ಮಾಡ್ಕೊಂಡು ಹೋಗಕ್ಕಲ್ಲ,
ರಾಮ ಭಕ್ತ ಅಂದ್ರೆ ರಾಷ್ಟ್ರ ಭಕ್ತ, ರಾಮ ಮಂದಿರ ಅಂದ್ರೆ ರಾಷ್ಟ್ರ ಮಂದಿರ. ಆ ರಾಷ್ಟ್ರ ಮಂದಿರ ಮಹಾತ್ಮ ಗಾಂಧೀಜಿಯವರ ಕನಸು, ಮಹಾತ್ಮ ಗಾಂಧೀಜಿಯವರ ಕನಸು. ಓ ಬಿಜೆಪಿಯವರು ರಾಮನ್ನ ಹೆಂಗೆ ಬಳಸ್ಕೋತಾರೋ ಗಾಂಧೀಜಿನೂ ಹಂಗೆ ಬಳಸ್ಕೋತಾರೆ. ನಾವು ಬಳಸ್ಕೋತಿಲ್ರಿ, ಗಾಂಧಿ ಇದ್ದಿದ್ದೇ ಹಾಗೆ ದೆಹಲಿಗೆ ಹೋಗಿ ಮಹಾತ್ಮ ಗಾಂಧಿ ಸಮಾಧಿ ಇದೆ, ಆ ಸಮಾಧಿ ಮೇಲೆ ಹೇ ಅಲ್ಲ ಅಂತ